ವೆಲ್ಕಮ್ ಟು ಚಾಣಕ್ಯ ಮಲ್ಟಿಟ್ಯಾಲೆಂಟ್ ಅಕಾಡೆಮಿ. ನವೋದಯ ಎಂಟ್ರೆನ್ಸ್ ಕೋಚಿಂಗಲ್ಲಿ ಬರುವಂಥ ಮೆಂಟಲ್ ಅಬಿಲಿಟಿ ಪಾರ್ಟಲ್ಲಿ ಮಿರರ್ ಇಮೇಜ್ ಅನ್ನೋ ಪಾರ್ಟ್ನ ಇವತ್ತು ಮಾಡೋಣ. ಸೊ ಮಿರರ್ ಇಮೇಜ್ ಅಂದರೆ ಏನು? ಮಿರರ್ ಇಮೇಜ್ ಅಂದರೆ ನಮಗೆ ಒಂದು ಕ್ವಶನ್ ಫಿಗರ್ ಕೊಟ್ಟಿರ್ತಾರೆ, ನಾಲ್ಕು ಆನ್ಸರ್ ಫಿಗರ್ ಕೊಟ್ಟಿರ್ತಾರೆ. ಈ ಕ್ವಶನ್ನು ಇಲ್ಲಿ ಏನಿರುತ್ತೋ ಇದು ಸೇಮು ಕನ್ನಡಿಯಲ್ಲಿ ಯಾವ ಥರ ಕಾಣುತ್ತೆ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡಬೇಕು. ಸೊ ಈ ನಾಲ್ಕು ಫಿಗರಲ್ಲಿ ಇದು ಕನ್ನಡಿಯಲ್ಲಿ ನೋಡಿದಾಗ ಯಾವ ಥರ ಕಾಣುತ್ತೆ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡಬೇಕು. ಮತ್ತು ಇನ್ನೊಂದು ಏನಂದರೆ ಇಲ್ಲೊಂದು ಲೈನ್ ಕೊಟ್ಟಿದಾರಲ್ಲ, ಇದು ಲೈನ್ ನೋಡಿದಾಗ ನಿಮಗೆ ಇದು ಮಿರರ್ ಇಮೇಜ್ ಅಂತ ಅರ್ಥ ಆಗುತ್ತೆ. ಸೊ ಈಗ ಫಸ್ಟ್ ಒನ್ ನೋಡೋಣ. ಫಸ್ಟ್ ಒನ್ನಲ್ಲಿ ಬಿ ಒ ಓಕೆ ಬುಕ್ ಅಂತ ಕೊಟ್ಟಿದ್ದಾರೆ. ಸೊ ಬುಕ್ಕು ನಮಗೆ ಮಿರರಲ್ಲಿ ಯಾವ ಥರ ಕಾಣುತ್ತೆ? ಸೊ ಕೆ ಒ ಒ ಬಿ ಅಂತ ಈ ಥರ ಕಾಣಲ್ಲ. ಸೊ ಇದು ಸೇಮ್ ಇದೆ. ಸೊ ಈ ಥರ ಇಲ್ಲ, ಇದು ಲೆಫ್ಟ್ ಸೈಡ್ ಇದೆ ನೋಡಿ, ಇದು ಆಗುತ್ತೆ. ಬಟ್ ಇಲ್ಲಿ ಬಿ ಸೇಮ್ ಇದೆ, ಅದರಿಂದ ಇದು ಆಗಲ್ಲ. ಸೊ ಇಲ್ಲಿ ಇಲ್ಲೂ ಕೂಡ ಕೆ ಸೇಮೇ ಇದೆ, ಆದರೆ ಈ ಫಿಗರಲ್ಲಿ ಕೆ ಬಿ ಕೆ ಒ ಒ ಬಿ. ಸೊ ಇದು ಕರೆಕ್ಟಾಗಿದೆ. ಫೋರ್ತ್ ಫಿಗರು ಮಿರರಲ್ಲಿ ಈ ಥರ ಸೇಮ್ ಕಾಣುತ್ತೆ, ಫೋರ್ತ್ ಫಿಗರು ಸೂಟ್ ಆಗುತ್ತೆ ಇದಕ್ಕೆ. ಸೊ ಇದು ಫಸ್ಟ್ ಒನ್ಗೆ ಫೋರ್ತ್ ಒನ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡಲ್ಲಿ ಈ ಫಿಗರಲ್ಲಿ ಒಂದು ಹುಡುಗ ಓಡ್ತಾ ಇರೋ ಥರ ಕಾಣ್ತಾ ಇದೆ. ಸೊ ಇದನ್ನು ನಾವು ರೈಟ್ ಹ್ಯಾಂಡ್ ಅಂತ ತೊಗೊಳ್ಳೋಣ, ಇದನ್ನ ಲೆಫ್ಟ್ ಹ್ಯಾಂಡ್ ಅಂತ ತೊಗೊಳ್ಳೋಣ. ಸೊ ಮಿರರಲ್ಲಿ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಥರ, ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಥರ ಕಾಣುತ್ತೆ. ಸೊ ಆ ಥರ ಫಿಗರ್ ಯಾವುದಿದೆ ಅಂತ ಐಡೆಂಟಿಫೈ ಮಾಡೋಣ. ಸೊ ಫಸ್ಟ್ ಫಿಗರ್ ನೋಡಿ, ಫಸ್ಟ್ ಫಿಗರಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ಆ ಥರ ಇದೆ, ಬಟ್ ಇದು ಮಾತ್ರ ಕೆಳಗೆ ಬಂದಿದೆ. ಸೊ ಇದಾಗಲ್ಲ. ನೆಕ್ಸ್ಟ್ ಸೆಕೆಂಡ್ ಫಿಗರಲ್ಲಿ ನೋಡಿದಾಗ, ಸೆಕೆಂಡ್ ಫಿಗರಲ್ಲಿ ನಮಗೆ ಐಡೆಂಟಿಫೈ ಮಾಡಿದ್ರೆ ಕರೆಕ್ಟಾಗಿ ಇದು ಸೂಟ್ ಆಗುತ್ತೆ. ಅದೇ ಥರ್ಡ್ ಫಿಗರಲ್ಲಿ ಈ ಕಾಲು ಈ ಥರ ಇದೆ. ಸೊ ಇದರಲ್ಲಿ ಈ ಫಿಗರಲ್ಲಿ ರೈಟ್ ಹ್ಯಾಂಡ್ ಇದೆ, ಬಟ್ ಕಾಲು ಎರಡು ಉಲ್ಟಾ ಇದೆ. ಸೊ ಇದಾಗಲ್ಲ. ಸೊ ಮಿರರಲ್ಲಿ ನಾವು ಸೆಕೆಂಡ್ ಫಿಗರ್ ನೋಡಿದಾಗ ಮಿರರಲ್ಲಿ ಸೇಮ್ ಇದು ಕಾಣೋದು, ಲೆಫ್ಟ್ ರೈಟ್ ಕಾಣೋದು ಸೆಕೆಂಡ್ ಫಿಗರು. ಸೊ ಸೆಕೆಂಡ್ ಫಿಗರ್ ಕರೆಕ್ಟಾಗಿ ಸೂಟ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಒನ್ಗೆ ಬಂದರೆ ನಾವು ಇಲ್ಲೊಂದು ಬಾಕ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಲೈನ್ಸು ಕ್ರಾಸ್ ಆಗಿ ಎರಡು ಲೈನ್ಸ್ ಇದೆ, ಮತ್ತು ಇಲ್ಲಿ ಸ್ಟ್ರೈಟ್ ಆಗಿ ಲೈನ್ಸ್ ಇದೆ. ಸೊ ಇದನ್ನು ಅಬ್ಸರ್ವ್ ಮಾಡ್ಕೊಂಡು ಬಂದಾಗ ನಾವು ಫಸ್ಟ್ ಫಿಗರಲ್ಲಿ ಸ್ಟ್ರೈಟ್ ಲೈನ್ಸ್ ಇದೆ. ಸೊ ಸೆಕೆಂಡ್ ಫಿಗರ್ ನೋಡಿದಾಗ ಇಲ್ಲಿ ಕೂಡ ನಮಗೆ ಎರಡು ಕ್ರಾಸ್ ಲೈನ್ಸ್ ಇದೆ. ಸೊ ಇಲ್ಲಿ ಸ್ಟ್ರೈಟ್ ಲೈನ್ಸ್ ಇದೆ. ಇಲ್ಲಿ ಅಬ್ಸರ್ವ್ ಮಾಡಿದಾಗ ನಾವು ಇಲ್ಲಿ ಕೂಡ ನಮಗೆ ಹಾರಿಜಾಂಟಲ್ ಲೈನ್ಸ್ ಇದೆ, ಇಲ್ಲಿ ಕ್ರಾಸ್ ಲೈನ್ಸ್ ಎರಡು ಮಾತ್ರ ಇದೆ. ಸೊ ಇಲ್ಲಿನ ಅಬ್ಸರ್ವ್ ಮಾಡಿದಾಗ, ಲಾಸ್ಟ್ ಫಿಗರ್ನ ಅಬ್ಸರ್ವ್ ಮಾಡಿದಾಗ ನಮಗೆ ಸೇಮ್ ಈ ಫಿಗರ್ಗೆ ಆಪೋಸಿಟ್ ಇದೆ, ಅಂದರೆ ಕ್ರಾಸ್ ಲೈನ್ಸ್ ಇದೆ ಎರಡು. ಸೊ ಇಲ್ಲಿ ವರ್ಟಿಕಲ್ ಲೈನ್ಸ್ ಇದೆ. ಸೊ ಈ ಫಿಗರು ಇದಕ್ಕೆ ಕರೆಕ್ಟಾಗಿ ಮಿರರ್ ಇಮೇಜ್ ಆಗುತ್ತೆ. ಸೊ ಇದು ಮಿರರಲ್ಲಿ ನೋಡಿದಾಗ ಲಾಸ್ಟ್ ಫೋರ್ತ್ ಒನ್ನು ಕರೆಕ್ಟಾಗಿ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಫೋರ್ತ್ ಒನ್ನಲ್ಲಿ ಒನ್ ಇದೆ, ಫೈವ್ ಇದೆ. ಸೊ ಡೈಮಂಡ್ ಶೇಪ್ ಇದೆ, ಸರ್ಕಲ್ ಇದೆ. ಡೈಮಂಡ್ ಶೇಪಲ್ಲಿ ಆಫ್ ಕಲರ್ ಆಗಿದೆ, ಇಲ್ಲಿ ಸರ್ಕಲಲ್ಲಿ ಆಫ್ ಕಲರ್ ಆಗಿದೆ. ಸೊ ಇದನ್ನು ಅಬ್ಸರ್ವ್ ಮಾಡಿದಾಗ ನಮಗೆ ಫಸ್ಟ್ ಫಿಗರು, ಆಮೇಲೆ ಸೆಕೆಂಡ್ ಫಿಗರ್ ನೋಡಿದಾಗ ಸೆಕೆಂಡ್ ಫಿಗರಲ್ಲಿ ಒನ್ ಸೇಮ್ ಇದೆ, ಬಟ್ ಇಲ್ಲಿ ಸರ್ಕಲಲ್ಲಿ ಕಲರ್ ಆಗಿರೋದು ಮೇಲ್ ಕಲರ್ ಆಗಿದೆ ಎರಡೂ, ಸರ್ಕಲ್ ಮತ್ತು ಡೈಮಂಡ್. ಸೊ ಇದಾಗಲ್ಲ. ನೆಕ್ಸ್ಟು ಥರ್ಡ್ ಒನ್ ನೋಡಿದಾಗ ಥರ್ಡ್ ಒನ್ ಸೇಮ್ ಇದೆ, ಬಟ್ ಇಲ್ಲಿ ಇದು ಕೂಡ ಉಲ್ಟಾ ಆಗಿದೆ, ಇದು ಆಗಲ್ಲ. ನೆಕ್ಸ್ಟು ಫಿಫ್ತು, ಫೋರ್ತ್ ಒನ್ ನೋಡಿದಾಗ ಫೈವ್ ಇಲ್ಲಿದೆ, ಒನ್ ಇಲ್ಲಿದೆ, ಸರ್ಕಲ್ ಇದೆ, ಬಟ್ ಇಲ್ಲಿ ಕಲರ್ ಆಗಿಲ್ಲ ಡೈಮಂಡು. ಸೊ ಅದಾಗಲ್ಲ. ಆದರೆ ಫಸ್ಟ್ ಫಿಗರು ಇದು ಕರೆಕ್ಟಾಗಿ ಮಿರರ್ ಇಮೇಜ್ ಆಗುತ್ತೆ. ಸೊ ಒನ್ ರೈಟ್ ಸೈಡ್ ಇರೋದು ಲೆಫ್ಟ್ ಸೈಡ್ ಇದೆ, ಸೊ ಫೈವ್ ಕೂಡ ರೈಟ್ ಸೈಡ್ ಇರೋದು ಲೆಫ್ಟ್ ಸೈಡ್ ಇದೆ, ಇದು ಡೈಮಂಡ್ ಶೇಪ್ ಇರೋದು ರೈಟ್ ಇರೋದು ಲೆಫ್ಟ್ ಇರೋದು ರೈಟ್ ಇದೆ. ಸೊ ಇದು ಸರ್ಕಲ್ಲು ರೈಟ್ ಇದೆ. ಸೊ ಇದು ಕರೆಕ್ಟಾಗಿ ಇದಕ್ಕೆ ಮ್ಯಾಚ್ ಆಗುತ್ತೆ. ಈ ಥರ ನಾವು ಮಿರರ್ ಇಮೇಜ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ನಿಮ್ಗೆ ಇನ್ನೂ ಈಸಿಯಾಗಿ ಗೊತ್ತಾಗಬೇಕು ಅಂದರೆ ನೀವು ಮಿರರ್ ಇಟ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಈ ಟಾಪಿಕ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.